ಇಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹಿಂಡಲಗಾ ಜೈಲಿನ ಎದುರು ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜಾಮೀನು ಸಿಕ್ಕಿದೆ ವಿನಯ್ ಕುಲಕರ್ಣಿಗೆ, ಹೀಗಾಗಿ ಇವತ್ತೇ ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹಿಂಡಲಗಾ ಜೈಲಿಗೆ ಆಗಮಿಸಿದೆ ಕೆಎಸ್ಆರ್ಪಿ ತುಕಡಿ. ಜೈಲಿನ ಎದುರು ಪೊಲೀಸ್ ಬಿಗಿ ಭದ್ರತೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ ವಿನಯ್ ಕುಲಕರ್ಣಿ 9 ತಿಂಗಳು 15 ದಿನದಿಂದ ಜೈಲಿನಲ್ಲಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಇವತ್ತೇ ಜೈಲಿನಿಂದ ವಿನಯ್ ಕುಲಕರ್ಣಿ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಹಿಂಡಲ್ಗಾ ಜೈಲಿನ ಎದುರು ಪೊಲೀಸ್ ಬಿಗಿ ಭದ್ರತೆ, ಕೆಎಸ್ಆರ್ಪಿ ತುಕಡಿ. ಜೈಲು ಅಧಿಕಾರಿಗಳಿಗೆ ಜಾಮೀನು ಆದೇಶದ ಪ್ರತಿ ತಲುಪಿ, ಜಾಮೀನು ಆದೇಶದ ಪ್ರತಿ ಇಮೇಲ್ ಕೂಡ ಬಂದಿದೆ. ಸ್ಪೀಡ್ ಪೋಸ್ಟ್ ಮೂಲಕ ಜಾಮೀನು ಆದೇಶ ಪ್ರತಿ ರವಾನೆಯಾಗುವ ಸಾಧ್ಯತೆ ಇದ್ದು ಆ ಬಳಿಕ ಜೈಲಿನಿಂದ ವಿನಯ್ ಕುಲಕರ್ಣಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಿಂಡಲ್ಗಾ ಜೈಲಿನ ಸುತ್ತ ಭದ್ರತೆಯನ್ನು ಹೆಚ್ಚಿಸಲು ಮಾಡಲಾಗಿದೆ. ಹಿಂಡಲ್ಗಾ ಜೈಲಿನ ಬಳಿಯಿಂದ ನಮ್ಮ ರಿಪೋರ್ಟರ್ ಮಹಾಂತೇಶ್ಗೆ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಇವತ್ತೇ ವಿನಯ್ ಕುಲಕರ್ಣಿಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ, ಹೊರ ಬರ್ತಾರ, ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳಲ್ಲಿ ಕಂಡು ಬರ್ತಾ ಇದೆ ಅಲ್ವಾ? ಪ್ರತಿಭಾ, ಏನು ಕಳೆದ 9 ತಿಂಗಳು 15 ದಿವಸದಿಂದ ವಿನಯ್ ಕುಲಕರ್ಣಿ ಹಿಂಡಲ್ಗಾ ಜೈಲಿನಲ್ಲಿದ್ದಾರೆ. ಅವರಿಗೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಅವರು ಬಿಡುಗಡೆಯಾಗುವ ಸಾಧ್ಯತೆಯೂ ಇರುವಂಥದ್ದು. ಆದರೆ ಈವರೆಗೂ ಸಹ ಹಿಂಡಲ್ಗಾ ಜೈಲು ಅಧಿಕಾರಿಗಳಿಗೆ ಕೋರ್ಟ್ನ ಜಾಮೀನು ಆದೇಶ ಪ್ರತಿ ತಲುಪಿಲ್ಲ. ಯಾಕಂದರೆ ಏನು ಇಮೇಲ್ ಮೂಲಕ ಜಾಮೀನು ಆದೇಶ ಪ್ರತಿ ಬರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈವರೆಗೂ ಸಹ ಜಾಮೀನು ಆದೇಶ ಪ್ರತಿ ಇಮೇಲ್ ಮೂಲಕ ತಲುಪಿಲ್ಲ. ಸದ್ಯ ವಿನಯ್ ಕುಲಕರ್ಣಿ ಬೆಂಬಲಿಗರು ಹೇಳುವ ಪ್ರಕಾರ ಅದನ್ನು ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಬೆಳಗಾವಿ ತಾಲೂಕಿನ ಹಿಂಡಲ್ಗಾ ಬಳಿ ಇರುವಂಥ ಹಿಂಡಲ್ಗಾ ಜೈಲಿನ ಬಳಿ ಭದ್ರತೆಯನ್ನು ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅಂದರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಜೈಲು ಬರೋದ್ರಿಂದ ಇಲ್ಲಿ ಗ್ರಾಮೀಣ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜೈಲಿನ ಹೊರಭಾಗದಲ್ಲಿ ಒಂದು ಕೆಎಸ್ಆರ್ಪಿ ವಾಹನದ ತುಕಡಿಯೂ ಸಹ ಮೊಕ್ಕಾಮೂಡಿರುವಂಥದ್ದು, ಆ ದೃಶ್ಯವನ್ನು ಸಹ ನಿಮಗೆ ತೋರಿಸ್ತೀನಿ. ಏನು ವಿನಯ್ ಕುಲಕರ್ಣಿ ಬೆಂಬಲಿಗರು ಆಗಮಿಸುವ ಸಾಧ್ಯತೆ ಇರುವ ನೆಲೆಯಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿ ವಾಹನವನ್ನು ಸಹ ಸ್ಥಳದಲ್ಲೇ ಮೊಕ್ಕಾಮೂಡಿದೆ. ಮತ್ತು 50ಕ್ಕೂ ಹೆಚ್ಚು ಪೊಲೀಸರಿಂದ ಈಗ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಆದರೆ ಈವರೆಗೂ ಸಹ ಜಾಮೀನು ಆದೇಶ ಪ್ರತಿ ಜೈಲು ಅಧಿಕಾರಿಗಳಿಗೆ ತಲುಪಿಲ್ಲ. ಒಂದು ವೇಳೆ ಅದು ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಅಂತ ಏನು ಹೇಳಾಗ್ತಾ ಇದೆ. ಜೈಲು ಅಧಿಕಾರಿಗಳಿಗೆ ಜಾಮೀನು ಆದೇಶ ಪ್ರತಿ ತಲುಪಿದ ಬಳಿಕ ಅದನ್ನು ಮುಂದಿನ ಪ್ರಕ್ರಿಯೆ ಬರುತ್ತೆ. ಆದರೆ ಈವರೆಗೂ ಸಹ ಜಾಮೀನು ಆದೇಶ ಪ್ರತಿ ತಲುಪದ ಹಿನ್ನೆಲೆಯಲ್ಲಿ ಇನ್ನು ಇವತ್ತು ಬಿಡುಗಡೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದರೂ ಸಹ ಬೆಳಗಾವಿ ಪೊಲೀಸರು ಎಲ್ಲ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಮತ್ತು ಏನಾದರೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಹಿಂಡಲ್ಗಾ ಜೈಲಿನೆದುರು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಪ್ರತಿಮಾ. ಎಸ್, ಜೊತೆಗೆ ಈಗ ಅಲ್ಲಿಂದ ಅವರು ಧಾರವಾಡಗಂತೂ ಹೋಗುವಂತಿಲ್ಲ. ಅವರಿಗೆ ಸಾಕಷ್ಟು ಅಲ್ಲಿ ಸಂಕೋಲೆಗಳಿರುವಂಥದ್ದು, ನಿಯಮಗಳನ್ನು ಹಾಕಲಾಗಿದೆ, ಷರತ್ತುಗಳನ್ನು ಹಾಕಲಾಗಿದೆ. ಹಾಗಾಗಿ ಅಲ್ಲಿ ಯಾವುದೇ ಸಂಭ್ರಮಾಚರಣೆಯನ್ನು ಕೂಡ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ಹೌದು ಪ್ರತಿಭಾ, ಏನು ಆಗಸ್ಟ್ 11ರಂದು ಸುಪ್ರೀಂ ಕೋರ್ಟ್ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಅವರು ಧಾರವಾಡ ಜಿಲ್ಲೆಗೆ ತೆರಳುವಂತಿಲ್ಲ. ಮತ್ತು ಅಷ್ಟೇ ಅಲ್ಲದೆ CBI ಮುಖ್ಯ ಕಚೇರಿಗೆ ವಾರದಲ್ಲಿ 2 ದಿನ ಹಾಜರಾಗಬೇಕು ಅಂತ ಒಂದು ಷರತ್ತನ್ನು ವಿಧಿಸಿತ್ತು. ನಿನ್ನೆಯೂ ಸಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಒಂದು ಜಾಮೀನು ನೀಡಿದೆ. ಆ ಜಾಮೀನಿನಲ್ಲೂ ಸಹ ಇಲ್ಲಿಯ ಸ್ಥಳೀಯ ಕೋರ್ಟ್ಗೆ ಒಂದು ಬಾಂಡ್, ಅಂದರೆ ಶ್ಯೂರಿಟಿ ಬಾಂಡ್ ನೀಡಬೇಕು ಅಂತ ಒಂದು ನಿಯಮವನ್ನು ನೀಡಿದೆ, ಅಂದರೆ ಷರತ್ತು ವಿಧಿಸಿದೆ ಅಂತ ವಕೀಲರ ವಲಯದಿಂದ ಕೇಳಿ ಬರ್ತಾ ಇದೆ. ವಿನಯ್ ಕುಲಕರ್ಣಿ ವಕೀಲರ ಪರ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಆ ಶ್ಯೂರಿಟಿ ನೀಡೋದಾದರೆ ಅವರು ನಾಳೆ ಬಿಡುಗಡೆ ಆಗುವ ಸಾಧ್ಯತೆ ಇರುವಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಮಾದೇಶ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.